ಎಲ್ರಿಗೂ ನಮಸ್ಕಾರ. ಈ ದಿನ ಆಲೂಗಡ್ಡೆ ಬೋಂಡ ಮಾಡುವ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಈ ಕಪ್ನಿಂದ 2 ಕಪ್ನಷ್ಟು ಕಡಲೆ ಹಿಟ್ಟು, 1 ಕಪ್ನಷ್ಟು ಮೈದಾ ಹಿಟ್ಟು, 1-2 ಈರುಳ್ಳಿ, ಹಸಿಮೆಣಸಿನಕಾಯಿ, ಸೋಂಪು, ಒಣಮೆಣಸಿನಕಾಯಿ ಪುಡಿ, ಅರಿಶಿನ ಪುಡಿ, ಸೋಡಾ, ಗರಂ ಮಸಾಲ, ಜೀರಿಗೆ, ಕರಿಬೇವು, ಉಪ್ಪು, 3 ಆಲೂಗಡ್ಡೆ ಬೇಯಿಸಿರೋದು, ಎಣ್ಣೆ ಮತ್ತು ನೀರು. ಮೈದಾ ಹಿಟ್ಟನ್ನು ಕಡಲೆ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಸೋಡಾನ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಸ್ಕೊಳ್ಬೇಕು. ಜಾಸ್ತಿ ನೀರನ್ನು ಹಾಕಿಕೊಳ್ಬೇಡಿ. ನೋಡಿ, ಈ ಥರ ಹಿಟ್ಟನ್ನು ಕಲಸ್ಕೊಂಡು ಇಟ್ಕೊಳ್ಬೇಕು. 1-10 ನಿಮಿಷಕ್ಕೆ ಮುಂಚೆ ಕಲಸ್ಕೊಳ್ಬೇಕು. ನೋಡಿ, ಈ ಥರ ಹಿಟ್ಟು ಸಿದ್ಧವಾಗಿದೆ. ನಂತರ ಒಗ್ಗರಣೆಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಜೀರಿಗೆ, ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲವನ್ನು ಹಾಕಿಕೊಂಡು ಈ ಥರ ಆಲೂಗಡ್ಡೆ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೋಂಪು, ಕರಿಬೇವು, ನಂತರ ಅರಿಶಿನ ಪುಡಿ, ಗರಂ ಮಸಾಲ ಪುಡಿ,
ಖಾರದ ಪುಡಿ, ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ. ನಂತರ ಆಲೂಗಡ್ಡೆಯನ್ನು ಪಲ್ಯಕ್ಕೆ ಹಾಕಿಕೊಂಡು ಚೆನ್ನಾಗಿ ಈ ಥರ ಕಲಸ್ಕೊಳ್ಳಿ. ನಿಮ್ಮ ಆಲೂಗಡ್ಡೆ ಪಲ್ಯ ಈಗ ಸಿದ್ಧವಾಗಿದೆ. ಈ ಥರ ಉಂಡೆಗಳನ್ನು ಮಾಡಿಟ್ಕೊಂಡು ಇದನ್ನು ಹಿಟ್ಟಿನಲ್ಲಿ ಈ ಥರ ಅದ್ದಿಕೊಂಡು ನಿಧಾನವಾಗಿ ಚೆನ್ನಾಗಿ ಈ ಥರ ಕಲಸ್ಕೊಂಡು ಆ ಹಿಟ್ಟಿನಿಂದ ಎಣ್ಣೆಯಲ್ಲಿ ಈ ಥರ ಕರೆದುಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಒಳಗಡೆ ಬೋಂಡ ಚೆನ್ನಾಗಿ ಈ ಥರ ಕರೆದುಕೊಳ್ಬೇಕು. ನೋಡಿ, ಇವಾಗ ಬೋಂಡ ಸಿದ್ಧವಾಗಿದೆ. ನಂತರ ಆಲೂಗಡ್ಡೆ ಬೋಂಡ ನೋಡಿ, ಒಳಗಡೆ ನೋಡಿ ಈ ಥರ ಚೆನ್ನಾಗಿ ಸಿದ್ಧವಾಗಿದೆ. ಇದನ್ನು ಶಾಶ್ವತವಾಗಿ ನೀವು ತಿಂದ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಧನ್ಯವಾದಗಳು.